ಬಿಜೆಪಿ ಸರ್ಕಾರ ಬಂದ್ಮೇಲೆ ಜೋಬಲ್ಲಿ 10 ರೂಪಾಯಿ ಕಾಸಿರಲ್ಲ, ಎಲ್ಲ ಡಿಜಿಟಲ್ ಮಾಡ್ಬಿಟ್ಟವನೆ. ನೋಟ್ ಕೊಟ್ಟರು 1 ರೂಪಾಯಿ 1 ಲೀಟರ್ ಪೆಟ್ರೋಲ್ ಬರಲ್ಲ, 60-70 ರೂಪಾಯಿ ಇದ್ದಿದ್ದು. ಖಂಡಿತವಾಗಿ ಇವ್ರು ಮಾಡ್ತಿರೋದು ಮೋಸ, ಅನ್ಯಾಯ, ದಗ. ಯಡಿಯೂರಪ್ಪನ ಚೇಂಜ್ ಮಾಡೋದು ತಪ್ಪು, ಇನ್ನೆರಡು ವರ್ಷ ಇದೆ ಬಿಟ್ಬಿಡಲಿ ಅವರು, ಏನು ಆಳ್ತ ಮಾಡ್ಕೊಂಡು ಹೋಗ್ಲಿ ಅವರು. ಪರ್ಯಾಯ ನಾಯಕನ ಬೆಳೆಸಬೇಕಾಗಿತ್ತು, ಇವ್ರು ಯಾರನ್ನು ಬೆಳೆಸಕ್ ಬಿಡಲಿಲ್ಲ. ಇವ್ರು ಸಾಧನೆ ಮಾಡಲಿಲ್ಲ ಅವ್ರು ವೇಸ್ಟ್ ಅಲ್ವಾ ಸರ್. ಅದು ಕಡನ ಬಿಜೆಪಿ ಇದ್ದಾಗ ಅವ್ರ ಪಕ್ಷಕ್ಕೆ ಅಧಿಕಾರಕ್ಕೆ ಹೋಯ್ತದೆ, ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನೇ ಕಾರಣ. ಯಡಿಯೂರಪ್ಪ ಇಲ್ಲ ಬಿಜೆಪಿನೇ ಇಲ್ಲ. ಬಟ್ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆಗಬೇಕಾಗಿದ್ದ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಮುಂದೇನು ಯಡಿಯೂರಪ್ಪ ಇದ್ದೇ ಆಗಿಲ್ಲ, ಇವ್ರು ಹೊಸಬ್ರು ಬಂದು ಏನಾಗುತ್ತೆ, ಚಾನ್ಸ್ ಇಲ್ಲ ಆಗ್ಲಿಕ್ಕೆ. ಅದು ಪೂರ್ತಿ ಹೊಡೆತ ಬಿದ್ದಿರೋದು ಜನಸಾಮಾನ್ಯಗೆ. ಮೋದಿ ಪಕ್ಷದ ನಿರಂಕುಶ ಆಡಳಿತ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂಡವ್ರೆ ಚೇಂಜ್ ಮಾಡಲಿ ಸರ್. ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟರೆ ಬಿಜೆಪಿ ಚಿತ್ರಣ ಹೋಯ್ತದೆ. ಮುರುಗೇಶ್ ನಿರಾಣಿ ಹೆಸರು ಕೇಳಿ ಬರ್ತಾ ಇದೆ, ಪಕ್ಷದೊಳಗಡೆ ಆಗಲಿ ರಾಜ್ಯದ ಮಟ್ಟದಲ್ಲಿ ಅಂತ ವರ್ಚಸ್ಸಿರೋಂಥ ನಾಯಕ ಅಲ್ಲ. ಅಂಥ ನಾಯಕರುಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ಏಟ್ ಬೀಳ್ತದೆ ಅವ್ರಿಗೆ. ಸರ್, ಬಿಜೆಪಿ ಪಕ್ಷ ಈಗ ನಾವು ಮೂಲತಃ ಮೊದಲು JDS ಅಲ್ಲಿ ಇದ್ವಿ, JDS ಪಕ್ಕ ಕಾರ್ಯಕರ್ತರು ನಾವು. ನಾವು ಇವತ್ತಿನ ರಾಜಕೀಯದ ಅನುಗುಣವಾಗಿ ನೋಡ್ತಾ ಇದ್ರೆ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟರೆ ಬಿಜೆಪಿ ಚಿತ್ರಣ ಆಗೋಯ್ತದೆ. ಒಂದು ಒಳ್ಳೆ ಆಡಳಿತ ಕೊಡಬೇಕಾಗಿತ್ತು, ಕೋವಿಡ್ ಬಂತು, ಕೋವಿಡಿಂದ ಎಲ್ಲ ಕಡೆಯೂ ಪ್ರಾಬ್ಲಮ್ ಆಗಿದೆ, ನಮ್ಮ ರಾಜ್ಯದಲ್ಲೂ ಪ್ರಾಬ್ಲಮ್ ಆಗಿದೆ. ಇರೋ ಆಡಳಿತದಲ್ಲಿ ಬೆಸ್ಟ್ ಆಡಳಿತ ಕೊಡ್ತಾರೆ. ಬಟ್ ಯಡಿಯೂರಪ್ಪನ ಚೇಂಜ್ ಮಾಡೋದು ತಪ್ಪು, ಇನ್ನೆರಡು ವರ್ಷ ಇದೆ ಬಿಟ್ಬಿಡಲಿ ಅವರು, ಅವ್ರು ಆಗಲಿ ಅವರು ಚೆನ್ನಾಗಿ ಏನು ಆಡಳಿತ ಮಾಡ್ಕೊಂಡು ಹೋಗಲಿ ಅವರು, ನಮ್ಮ ಅಭಿಪ್ರಾಯ. ಹೌದೌದು, ಇರಲಿ, ಎರಡು ವರ್ಷ ಇರಲಿ ಸರ್ ಅವರು. ಸರ್, ವೈಯಕ್ತಿಕ ಕಾರಣ ಅಂದರೆ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನೇ ಕಾರಣ. ಯಡಿಯೂರಪ್ಪ ಇಲ್ಲ ಬಿಜೆಪಿನೇ ಇಲ್ಲ. ಮತ್ತು ಅವ್ರು ಅಧಿಕಾರ ಅನುಭವಿಸಿಲ್ಲ ಅಥವಾ ಅವ್ರು ಅನ್ಕೊಂಡಿದ್ದು ಅವ್ರು ಸಾಧನೆ ಮಾಡಲಿಲ್ಲ, ಅವ್ರು ವೇಸ್ಟ್ ಅಲ್ವಾ ಸರ್ ಅದು. ಸರ್, ಇವತ್ತಿನ ಕಾಲದಲ್ಲಿ ಯಾರು ಒಳ್ಳೆ ಮಾರ್ಗದಲ್ಲಿ ಬಂದಿಲ್ಲ, ಎಲ್ಲರೂ ಅವ್ರ ವಾಮ ಮಾರ್ಗ ಅವ್ರು ಯೂಸ್ ಮಾಡ್ಕೊಂಡು ಬಂದವ್ರೆ. ಹಂಗಂಬಿಟ್ಟು ಇವತ್ತು ಅದನ್ನ ಎತ್ತಕ್ಕೆ ಹೋದ್ರೆ ಎಲ್ಲ ಬಂದು ಆಯಿತು, ಅವ್ರು ಅಧಿಕಾರ ಮಾಡಿದ್ದು ಆಗೋಯ್ತು. ಇವಾಗ ಪರ್ಯಾಯ ನಾಯಕನ ಬೆಳೆಸಬೇಕಾಗಿತ್ತು, ಇವ್ರು ಯಾರನ್ನು ಬೆಳೆಸಕ್ಕೆ ಬಿಡಲಿಲ್ಲ. ಈಗ ಒಕ್ಕಲಿಗರಾಗಿ ಇವ್ರನ್ನ ಬೆಳೆಸ್ಬೋದಾಗಿತ್ತು, ನಮ್ಮ ಅಶೋಕನ ಬೆಳೆಸ್ಬೋದಾಗಿತ್ತು, ಸಿಟಿ ರವಿ ಇದ್ದರು, ಇನ್ನು ಇದರಲ್ಲಿ ನಮ್ಮ ಅದು ಬ್ರಾಹ್ಮಣ ಸಮುದಾಯದಲ್ಲಿದ್ದರು, ಲಿಂಗಾಯತ ಸಮುದಾಯದಲ್ಲಿದ್ದರು, ಯಾರನ್ನು ಬೆಳೆಸಲಿಲ್ಲ ಅವ್ರು. ಇವಾಗ ಈಗ ಸಡನ್ನಾಗಿ ಬಿಜೆಪಿ ಇದ್ದಾಗ ಅವ್ರ ಪಕ್ಷಕ್ಕೆ ಅಧಿಕಾರಕ್ಕೆ ಹೋಯ್ತದೆ. ನಾನು ವೈಯಕ್ತಿಕ ಅಭಿಪ್ರಾಯವಾಗಿ ಯಡಿಯೂರಪ್ಪ ಇರಲಿ, ಏನು ಸಮಸ್ಯೆ ಇಲ್ಲ. ಸರ್, ನೋಡಿರಿ, ಅದೇ ಹೇಳಿದೆ, ಎರಡನೇ ಅಂತ ನಾಯಕರಾಗಿ ಆರ್ ಅಶೋಕ್, CT ರವಿ, ಆಮೇಲೆ ಇವರೆಲ್ಲ ಇದ್ದರು. ಇವತ್ತಿನ ಹಿನ್ನೆಲೆಯಲ್ಲಿ ಮುರುಗೇಶ್ ನಿರಾಣಿ ಹೆಸರು ಕೇಳಿ ಬರ್ತಾ ಇದೆ. ಮುರುಗೇಶ್ ನಿರಾಣಿಯವರು ವೈಯಕ್ತಿಕವಾಗಿ ಯಾವುದೇ ಒಂದು ವರ್ಚಸ್ಸು ಬೆಳೆಸ್ಕೊಂಡಂಥ ನಾಯಕ ಅಲ್ಲ, ಅವರು ಪರ್ಸನಲಾಗಿ ಬೆಳೆಸ್ಕೊಂಡಿರ್ಬೋದು, ಪಕ್ಷದೊಳಗಡೆ ಆಗಲಿ ರಾಜ್ಯದ ಮಟ್ಟದಲ್ಲಿ ಅಂಥ ವರ್ಚಸ್ಸಿರೋಂಥ ನಾಯಕ ಅಲ್ಲ. ಅಂಥ ನಾಯಕರುಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ಏಟ್ ಬೀಳ್ತದೆ ಅವರಿಗೆ. ಸರ್, ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂಡವ್ರೆ ಚೇಂಜ್ ಮಾಡಲಿ ಸರ್, ಏನು ಅದರಲ್ಲಿ ಎರಡು ಮಾತಿಲ್ಲ, ಅವರವರ ಒಡಾಳಿತಗಳೇನಿದೆ. ಬಟ್ BJP ಅಧಿಕಾರಕ್ಕೆ ಬಂದಮೇಲೆ ಆಗಬೇಕಾಗಿದ್ದ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಮುಂದೇನು ಯಡಿಯೂರಪ್ಪ ಇದ್ದೇ ಆಗಿಲ್ಲ, ಇನ್ನು ಇವ್ರು ಹೊಸಬ್ರು ಬಂದು ಏನಾಗುತ್ತೆ ಅದರ ಚಾನ್ಸ್ ಇಲ್ಲ ಆಗ್ಲಿಕ್ಕೆ. ಅದು ನೋಡೋಣ ಏನು ಮಾಡ್ತಾರೆ ಮಾಡಲಿ. ಇನ್ನು ಮುಂದಕ್ಕಂತೂ ಯಾರಿಗಾರ ಒಂದು ಪಕ್ಷಕ್ಕೆ ಜನನು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಯಾವ್ದಾರ ಒಂದು ಪಕ್ಷಕ್ಕೆ ಒಂದು ಅಧಿಕಾರ ಕೊಟ್ಟು ಒಳ್ಳೆ ಆಡಳಿತ ತಗೊಬೇಕು ಅನ್ನೋ ನಮ್ಮದು ಒಂದು ಅಭಿಪ್ರಾಯ ಅಷ್ಟೇ. ಅದು ಮೋದಿ ಪಕ್ಷದ ನಿರಂಕುಶ ಆಡಳಿತ ನಾನು ಹೇಳ್ತೀನಿ. ನಾವು ಕೂಡ ಮೋದಿ ಓಟ್ ಹಾಕಿದ್ದೀನಿ ಸರ್. ನಾನು ಅದೇ ಹೇಳಿದೆ, ನಾನು ಒಕ್ಕಲಿಗಾಗಿ ನಾನು JDS ಪ್ರಬಲ್ವ ಇದೇನು ಕಾರ್ಯಕರ್ತನಾಗಿ ಏನೋ ಒಂದು ಹೊಸ ಅಲೆ ಸೃಷ್ಟಿ ಮಾಡ್ತಾರೆ, ನಮಗೆ ಹಿಂದಿನ ಮೋಸ ಮಾಡಿಬಿಟ್ರು, ಜನ ಯಾರು ಕಾಂಗ್ರೆಸ್ನವ್ರು ಮೋಸ ಮಾಡಿದ್ರು, 60 ವರ್ಷ ಆಳ್ವಿಕೆ ಮಾಡಿದ್ರು, ಜನನ ಬಡತನದಲ್ಲಿ ಇಟ್ಬಿಟ್ಟವ್ರೆ ಅಂತೆಲ್ಲ ಮಾತಾಡಿದ್ರು. ಸರಿ, ನಾನು ಒಂದ್ಸಲ ಟ್ರೈ ಮಾಡುವ, ಏನೋ ಒಂದು ಒಳ್ಳೆದಾಯ್ತದೆ ಜನಕ್ಕೆ ಅಂದ್ಬಿಟ್ಟು ನಾವು ಮೋದಿ ಓಟ್ ಹಾಕಿದ್ದೀವಿ. ಮೊದಲು ಮಾಡಿದ 5 ವರ್ಷ ಆಡಳಿತನೇ ಬೇರೆ, ಇವತ್ತು ಮಾಡ್ತಿರೋ ಆಡಳಿತನೇ ಬೇರೆ. ಪೂರ್ತಿ ಹೊಡೆತ ಬಿದ್ದಿರೋದು ಜನಸಾಮಾನ್ಯಗೆ, ಕೊರೋನಾ ಆಗಿ ಕೆಲಸ ಇಲ್ಲದೇ ದಿಕ್ಕೆಟ್ಟು ಕಂಗೆಟ್ಟು ಹೋಗ್ಬಿಟ್ಟವ್ರೆ. ಅಂಥ ಟೈಮಲ್ಲಿ ಇರೋದನ್ನ ಕಮ್ಮಿ ಮಾಡಿ ಜನಸಾಮಾನ್ಯಗೆ ಹೊರೆ ಆಗದಂಥದ್ದನ್ನ ಕೆಲಸಗಳು ಮಾಡಬೇಕು. ಬಟ್ ಇವತ್ತು ಬೆಳಿಗ್ಗೆ 100 ರೂಪಾಯಿ ಏನು 100 ರೂಪಾಯಿ ಕೊಟ್ಟರು, 1 ನೋಟ್ ಕೊಟ್ಟರು 1 ರೂಪಾಯಿ 1 ಲೀಟರ್ ಪೆಟ್ರೋಲ್ ಬರಲ್ಲ. ಸಿಟಿಲಿ ನಾವು ಕೆಲಸಕ್ಕೆ ಆಫೀಸಿಂದ ಮನೆಗೆ ಬರಲಿಕ್ಕೆ 150 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ, 60-70 ರೂಪಾಯಿ ಇದ್ದಿದ್ದು. ಖಂಡಿತವಾಗಿ ಇವ್ರು ಮಾಡ್ತಿರೋದು ಮೋಸ, ಅನ್ಯಾಯ, ದಗ. ಕೋವಿಡ್ ಲಾಕ್ಡೌನಲ್ಲಿ ಏನು ಅವ್ರಿಗೆ ಲಾಸ್ ಆಯಿತು, ಆ ಲಾಸ್ ಆಗಿದ್ದರೆ ಇಲ್ಲಿ ಇಲ್ಲಿ ಕವರ್ ಮಾಡ್ತಾವ್ರೆ, ಜನಸಾಮಾನ್ಯ ಮೇಲೆ ಹೊರೆ ಆಗ್ತಾವ್ರೆ. ಜನ ಇನ್ನೊಂದ್ಸಲ ಥಿಂಕ್ ಮಾಡಬೇಕು, ನೆಕ್ಸ್ಟ್ ಮೋದಿಗೆ ವೋಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು. ಸರ್, ಇರೋದ್ರಲ್ಲಿ ಕಾಂಗ್ರೆಸ್ ಅವ್ರು ತಿಂತಾರೆ ಅಂತ ಹೇಳ್ತಾರೆ, ಇರೋದ್ರಲ್ಲಿ ಜನಕ್ಕೇನೋ ಒಂದಷ್ಟು ಕೈಯಲ್ಲಿ ಖರ್ಚು, ಕಾಸು, ದುಡ್ಡು ಅಥವಾ ಬಿಸ್ನೆಸ್ ವ್ಯವಹಾರಗಳು ನಡೀತಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೇ ನಡೀತಾ ಇದ್ದು, ಅವರ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು ಅಥವಾ ಅವರದೇ ಸರ್ಕಾರ ಆಗಿರ್ಬೋದು, ಅವಾಗಲೇ ನಡೀತಾ ಇದ್ದು. BJP ಸರ್ಕಾರ ಬಂದಮೇಲೆ ಜೋಬಲ್ಲಿ 10 ರೂಪಾಯಿ ಕಾಸಿರಲ್ಲ, ಎಲ್ಲ ಡಿಜಿಟಲ್ ಮಾಡ್ಬಿಟ್ಟವನೆ, ಆನ್ಲೈನ್ ಮಾಡ್ಬಿಟ್ಟವನೆ ಅಂತ ಹೇಳ್ತಾರೆ. ದುಡ್ಡಂತ ಯಾರ ಹತ್ರನೂ ಓಡಾಡ್ತಲ್ಲ, ಇಟ್ಕೊಂಡಿರೋರು ಇಟ್ಕೊಂಡವ್ರೆ ಸರ್, ಅವ್ರ ಹತ್ರ ಇಟ್ಕೊಂಡವ್ರೆ. ಬಡವ ಬಡವನೇ ಆಗವನೇ, ಶ್ರೀಮಂತ ಶ್ರೀಮಂತನೇ ಆಯ್ತವನೇ. ಇದು ಮೋದಿ ಆಡಳಿತದಲ್ಲೂ ಆಗಿರೋಂಥದ್ದು ಒಂದು ಅಜೆಂಡಾ.